ರವೀಂದ್ರನಾಥ ಠಾಗೋರ್ ಜನ್ಮ ದಿನಾಚರಣೆ ಪ್ರಯುಕ್ತ 100 ಗಾಯಕರಿಂದ 11 ರಾಜ್ಯಗಳಲ್ಲಿ ಗೀತೆ ಗಾಯನ. ಚೌಡಯ್ಯ ಸ್ಮಾರಕ ಸಭಾಂಗಣದಲ್ಲಿ ಮಲಂಚ ಸಂಸ್ಥೆಯ ವತಿಯಿಂದ ಗುರುದೇವ್ ರವೀಂದ್ರನಾಥ ಠಾಗೋರ್ ಅವರ 163ನೇ ಜನ್ಮ ದಿನಾಚರಣೆ ಪ್ರಯುಕ್ತ 11 ರಾಜ್ಯದ 100 ಗಾಯಕರು ಆಯ್ಕೆ ಗೀತೆಗಳ ಉನ್ಮೇಷ್ ನುಡಿನಮನ ಕಾರ್ಯಕ್ರಮ. ರವೀಂದ್ರನಾಥ ಠಾಗೋರ್ ಅವರ ಜನ್ಮದಿನದ ಪ್ರಯುಕ್ತ 100 ಗಾಯಕರು 11 ರಾಜ್ಯದಲ್ಲಿ ಏಕಕಾಲಕ್ಕೆ ಗೀತೆ ಗಾಯನ ಮಾಡಲಿದ್ದಾರೆ. ಬೆಂಗಾಲ್, ಗುಜರಾತ್, ಕರ್ನಾಟಕ, ರಾಜಸ್ಥಾನ್, ತಮಿಳುನಾಡು, ಮಹಾರಾಷ್ಟ್ರ, ದೆಹಲಿಯಲ್ಲಿ ಗೀತೆ ಗಾಯನ ನಡೆಯಲಿದೆ. ಮಲಂಚದ ಸ್ಥಾಪಕರಾದ ಶ್ರೀಮತಿ ದೆಬ್ಬಾನಿ ಮಾಲಾರಾಯ್ ಅವರು ಮಾತನಾಡಿ, ರವೀಂದ್ರನಾಥ ಠಾಗೋರ್ ಅವರು ತಮ್ಮ 8ನೇ ವಯಸ್ಸಿನಲ್ಲಿ ಪದ್ಯ ರಚನೆ ಆರಂಭಿಸಿದರು. 16ನೇ ವಯಸ್ಸಿನಲ್ಲಿ ಅವರು ಭಾನುಶಿಂಗು ಸೂರ್ಯಸಿಂಹ ಎಂಬ ಗುಪ್ತ ನಾಮದಡಿ ಮೊದಲ ಮಹತ್ವದ ಕವನವನ್ನು ಪ್ರಕಟಿಸಿದರು. ಮೊದಲು ಸಣ್ಣ ಕಥೆಗಳು ಮತ್ತು ನಾಟಕಗಳನ್ನು 1877ರಲ್ಲಿ ಬರೆದರು. ಬ್ರಿಟಿಷ್ ಆಡಳಿತವನ್ನು ಬಹಿರಂಗವಾಗಿ ಖಂಡಿಸಿದ ಠಾಗೋರ್ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯನ್ನು ಬೆಂಬಲಿಸಿದರು. ಅವರು ಜಗತ್ತಿಗೆ ನೀಡಿದ ಬಹುದೊಡ್ಡ ಗ್ರಂಥಮಾಲೆ ಮತ್ತು ಅವರು ಸ್ಥಾಪಿಸಿದ ಸಂಸ್ಥೆ ವಿಶ್ವ ಭಾರತಿ ವಿಶ್ವವಿದ್ಯಾನಿಲಯ ಇವು ಅವರ ಪ್ರಮುಖ ಕೊಡುಗೆಯಾಗಿದೆ. ಭಾರತೀಯ ಸಾಂಪ್ರದಾಯಿಕ ಶಾಸ್ತ್ರೀಯ ಕಟ್ಟುರತಿಯ ಚೌಕಟ್ಟಿನಿಂದ ಹೊರಬಂದ ಠಾಗೋರ್ ಬಂಗಾಳಿ ಕಲಾ ಪ್ರಕಾರಕ್ಕೆ ಹೊಸ ಮೆರುಗು ನೀಡಿದರು. ಅವರ ಕಾದಂಬರಿಗಳು, ಸಣ್ಣ ಕಥೆಗಳು, ಕವನಗಳು, ನೃತ್ಯ ನಾಟಕಗಳು ಮತ್ತು ಪ್ರಬಂಧಗಳು ರಾಜಕೀಯ ಮತ್ತು ವೈಯಕ್ತಿಕ ವಿಷಯಗಳನ್ನೆಲ್ಲ ಅನುರಣಿಸಿವೆ. ಗೀತಾಂಜಲಿ ಗೀತೆಗಳು, ಘೋರ, ಸುಂದರಮುಖಿ ಮತ್ತು ಘರೇ ಬೈರೆ, ಮನೆ ಮತ್ತು ಪ್ರಪಂಚ ಇವರ ಹೆಸರಾಂತ ಕೃತಿಗಳು. ಅವರು ರಚಿಸಿದ ಕವನಗಳು, ಸಣ್ಣ ಕಥೆಗಳು ಮತ್ತು ಕಾದಂಬರಿಗಳು ಅವುಗಳ ಸಾಹಿತ್ಯಕ್ಕೆ, ಆಡು ಮಾತಿನ ಪ್ರಯೋಗಕ್ಕೆ, ವಿಚಾರಶೀಲ ವಾಸ್ತವಿಕತೆಗೆ ಮತ್ತು ತತ್ವಶಾಸ್ತ್ರದ ಅವಲೋಕನಕ್ಕೆ ಪ್ರಶಂಸನೀಯವಾಗಿವೆ. ಠಾಗೋರ್ ರಚಿಸಿದ 2 ಗೀತೆಗಳಿಗೆ ರಾಷ್ಟ್ರ ಮನ್ನಣೆ ಸಿಕ್ಕಿದೆ. ಜನಗಣಮನ ಭಾರತದ ರಾಷ್ಟ್ರ ಗೀತೆಯಾಗಿ ಅಂಗೀಕರಿಸಲಾಗಿದೆ. ರವೀಂದ್ರನಾಥ ಠಾಗೋರ್ ಜೀವನದ ಆದರ್ಶ ಇಂದಿನ ಪೀಳಿಗೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳಲು ಗೀತೆ ಗಾಯನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. Jigisha Roy, and today we are from Maloncho. We are celebrating the 163rd birth anniversary of Gurudev Rabindranath Tagore, and this celebration is called Unmesh, and we are 100 choir participants here who are participating in this chorus singing, and this is actually going to be telecasted all over India. So Maloncho is the organizer for Karnataka Bangalore. So this is a choir, 100 singers choir. We'll be starting exactly at 11 o'clock all over India at the same time. India mein aur 11 states mein hai. So Bengal, Gujarat, and Indore, Bhopal. So many other 11 states and all over Karnataka. So there are mentors all over Karnataka. So sab ek jagah mein aake, they have been rehearsing for the past 3-4-5 months, and today
It is to celebrate the 163rd birth anniversary of Rabindranath Tagore.